ಇನ್ನು ಹುಬ್ಬಳ್ಳಿ ಕಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾರಂತೆ. ವಾರ್ಡ್ನಲ್ಲಿ ನರ್ಸ್ ಇಲ್ಲದೆ ವೈದ್ಯರಿಲ್ಲದೆ ಮಹಿಳೆ ಸಾವಾಗಿದ್ದಾರಂತೆ. ಕಿಮ್ಸ್ ವೈದ್ಯರ ವಾಟ್ಸಪ್ ಚಾಟ್ನಿಂದಲೇ ಈ ಸತ್ಯ ಬಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಮ್ಸ್ನಲ್ಲಿ ಚಿಕಿತ್ಸೆ ಸಿಗದೆ 62 ವರ್ಷದ ಮಹಿಳೆ ಸಾವಾಗಿದ್ದಾರೆ. ವೇದಾಂತ ಕೋವಿಡ್ ಸೆಂಟರ್ ICU ವಾರ್ಡ್ನಲ್ಲಿದ್ದ ಮಹಿಳೆ ಸಾವಿನ ಬಗ್ಗೆ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಅವರಿಗೆ ಮಾಹಿತಿ. ICU COVID-19 ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಚರ್ಚೆ. ಔಷಧಿ ನೀಡಲು ನರ್ಸ್ ಇಲ್ಲ, ಚಿಕಿತ್ಸೆ ನೀಡಲು ವೈದ್ಯರು ಇರಲಿಲ್ಲ, ಯಾವುದೇ ನರ್ಸಿಂಗ್ ಸಿಬ್ಬಂದಿಯನ್ನು ನಿಯೋಜಿಸಿಲ್ಲ. ಇಂತಹ ವಾತಾವರಣದಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ವಾಟ್ಸಪ್ನಲ್ಲಿ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಅವರಿಗೆ ಮಾಹಿತಿ ನೀಡಿದ ಸಿಬ್ಬಂದಿ. ಯೋಗಿ, ಆ ಸಿಬ್ಬಂದಿ ಪಾಪ ಮಾಹಿತಿ ನೀಡಿದ್ದಾರೆ. ಈಗ ನನಗೇನು ಭಯ ಗೊತ್ತಾ, ಆ ಮಾಹಿತಿ ನೀಡಿದಾನಲ್ಲ, ಈಗ ಅವನು ಸಸ್ಪೆಂಡ್ ಆಗ್ತಾನೆ. ಇದು ಕರ್ಮ ರೀ, ಬಡವನಾಗಿ ಹುಟ್ಟುವ ಕರ್ಮ ಇದು. ವಾಟ್ಸಪ್ ಚಾಟ್ ಮಾಡ್ತಾನವ, ಇಲ್ಲಿ ನೋಡಿ ವಾಟ್ಸಪ್ಪಲ್ಲಿ ಅವನು ಬರೆದು ಹಾಕ್ತಾನೆ ನಿರ್ದೇಶಕರಿಗೆ, ನೋಡಿ ಸರ್ ಇಲ್ಲಿ ನರ್ಸ್ ಇಲ್ಲ, ವೈದ್ಯರು ಇಲ್ಲ, ಹಾಗಾಗಿ ನಮಗೆ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ COVID-19 ಅಂತ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಈಗೇನಾಗುತ್ತೆ ಗೊತ್ತಾ, ನಾಳೆ ಖಂಡಿತವಾಗಲೂ ಯಾರು ನಿರ್ದೇಶಕರು ಯಾಕೆ ಕ್ರಮ ಕೈಗೊಳ್ಳಿ, ನಿರ್ದೇಶಕರ ವಿರುದ್ಧ ಯಾವುದೇ ರೀತಿಯಲ್ಲಿ ಕ್ರಮ ಉಂಟಾಗೋದಿಲ್ಲ. ಆ ಬಡ ಪಾಯಿ ಪಾಪ ಇದಾಕಿರ್ತಾನಲ್ವಾ ವಾಟ್ಸಪ್ಪು, ಆಯ್ತು ಮುಗಿಯಿತು ಕತೆ. ಇದು ಕಣ್ಣೆದುರಿಗೆ ನಡೆಯುವಂಥದ್ದು. ಮತ್ತೊಂದು ಕಡೆ ಮಹಿಳೆ ಜೀವ ಹೋಗಿದೆ, ಈಗ ಇಬ್ಬರು, ಒಂದು ಮಹಿಳೆ ನಿರ್ಲಕ್ಷ್ಯಕ್ಕೆ ಬಲಿ, ಈಗ ಇನ್ನೊಬ್ಬ ಬಡವ, ಅವನೊಬ್ಬ ಸಿಬ್ಬಂದಿ ವಾಟ್ಸಪ್ ಕಳಿಸಿರ್ತಾನೆ. ಉಳಿಸಬೇಕಾಗಿತ್ತು, ಯಾರು ಉಳಿಸಬೇಕಾಗಿತ್ತು? ಆತನ ಗೈರು ಹಾಜರಿ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ ನಾಳೆ? ಆ ಜೀವ ಹೋಯ್ತಲ್ಲ ಅಂತೇಳಿ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ? ರಾಮಲಿಂಗಪ್ಪ ಅವರು ಡೈರೆಕ್ಟರ್ ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್, ನಮಸ್ತೆ ಸರ್. ಈಗ ಈ ಮಹಿಳೆಯ ಸಾವಿಗೆ ಅಲ್ಲಿ ವೈದ್ಯರಿರಲಿಲ್ಲ, ಸಿಬ್ಬಂದಿ ಇರಲಿಲ್ಲ, ನರ್ಸ್ ಇರಲಿಲ್ಲ ಅನ್ನುವಂಥ ವಾಟ್ಸಪ್ ಚಾಟ್ ಇದೆಯಲ್ಲ, ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಸರ್? ಇಲ್ಲ, ವೈದ್ಯರದ್ದು ಸ್ಟಾಫ್ ನರ್ಸ್ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದಿದ್ದಾಳೆ. ಯಾಕೆ? ಅವ್ರು ಡ್ಯೂಟಿ ಬರೋದು ಲೇಟ್ ಆಗಿ ಬಂದಿದ್ದಾರೆ. ಸಂಬಳ ಕಟ್ ಆಗುತ್ತಾ? ಹಾಫ್ ಅನ್ ಅವರ್ ಲೇಟ್ ಬಂದ್ರು ಅಂತ ಹೇಳಿ ಸಂಬಳ ಕಟ್ ಆಗುತ್ತಾ? ಇಲ್ಲ, ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇದೀವಿ ನಾವು. ನಿರ್ದೇಶಕರೇ, ನೀವು ಏನು ಮಾಡ್ತಾ ಇದ್ದೀರಿ ಹಾಗಿದ್ರೆ? ನಿಮಗೆ 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 ಕಿಮ್ಸದ್ ಮಾತ್ರ ತಾನೇ ನಿರ್ದೇಶ ಡೈರೆಕ್ಟರ್ ಕೆಲಸ? ನೀವು ಅದನ್ನ ಮಾತ್ರ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಮತ್ತೆ ನೀವೇನ್ ಮಾಡ್ತೀರಿ? ಇಲ್ಲ, ಅವಳು ಬಂದಿದ್ದಾಳೆ, ಬಂದು ಪಿಪಿ ಕಿಟ್ ಹಾಕೊಳ್ತಿದ್ದಾಳೆ, ಅಷ್ಟು ಲೇಟ್ ಆಗಿದೆ. ಪೇಷಂಟು ಅಷ್ಟು ತೊಂದರೆ ಆಗಿದೆ, ಅದಕ್ಕಿಂತ ಮುಂಚೆ ಹಾಫ್ ಅನ್ ಅವರ್ ಬಿಫೋರ್ ಪೇಷಂಟ್. ರಾಮಲಿಂಗಪ್ಪ ಅವ್ರೆ, ನಿಮ್ಗೆ ಬಡವರು ಅಂತಂದ್ರೆ ಒಂಥರ ಹೆಸಿಟೇಷನ್ ಇದೆಯಾ? ಆ ಹೋಗ್ಲಿ ಬಿಡಿ. ಇಲ್ಲ, ಈ ತರ ನಮ್ಮಲ್ಲಿ ಯಾವ್ದು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಯಾವ್ದ್ರಿಂದ ಶುರು ಆಗ್ಬೇಕಲ್ಲ? ಈಗ ಯಾರ್ದಾದ್ರು ದೊಡ್ಡವರು ಯಾರು ಬರೋದಿಲ್ಲ, ದೊಡ್ಡವ್ರು ಬಂದ್ರೆ ಹೆಂಗ್ ಎಲ್ಲರೂ ಓಡ್ಕೊಂಡ್ ಬರ್ತಾ ಇದ್ರಿ ನೀವೆಲ್ಲ? ದೊಡ್ಡವ್ರು ಬಂದಾಗ ಎಲ್ಲ ಬಂದಾಗ ನಾವು ಯಾವ್ದು ನಿರ್ಲಕ್ಷ್ಯ ಅಂತ ಇಲ್ಲದಲ್ಲಿ ಈ ಪೇಷಂಟು ಅವ್ರು ಸಿಗಸ ಇದ್ದಾಳ, ಒಂದು ಹಾಫ್ ಅನ್ ಅವರ್ ಬಿಫೋರ್ ಇಂಟುಬೇಟ್ ಮಾಡಿ ಆಕ್ಸಿಜನ್ ಸ್ಯಾಚುರೇಷನ್ ಆಗಿದೆ, ಅಟೆಂಡ್ ಆಗೂ ಹೇಳಿದಾಗ. ಬಟ್ ಜೀವ ಹೋಯ್ತಲ್ಲ, ಈಗ ಅಲ್ಲಿ ಅಲ್ಲಿ ಬರ್ತಿರೋಂತ ವಾಟ್ಸಪ್ ಚಾಟ್ ಮುಖಾಂತರ ನಮಗೇನು ಗೊತ್ತಾಗ್ತಿರೋ ಅಂತಂದ್ರೆ ಅಲ್ಲಿ ವೈದ್ಯರಿಲ್ಲ, ಡಾಕ್ಟರ್ ಇರಲಿಲ್ಲ, ಅದಕ್ಕೆ ಸಂಬಂಧಪಟ್ಟವರು ಇರಲಿಲ್ಲ ಅನ್ನುವಂಥದ್ದು. ಈಗ ನಾಳೆ ನೀವೇನು ಮಾಡ್ತೀರಿ ಅಂತಂದ್ರೆ, ಯಾರ ಯಾರ ವಾಟ್ಸಪ್ ಕಳಿಸಿದ ಆತನನ್ನ ಸಸ್ಪೆಂಡ್ ಮಾಡ್ತೀರಿ, ಅಷ್ಟೇ ಅಲ್ವಾ ಮಾಡೋದು? ಇಲ್ಲ ಇಲ್ಲ, ಆ ಡಾಕ್ಟರ್ ಇದಾಗ ಅಲ್ಲಿ ಡಾಕ್ಟರ್ ಎಲ್ಲ ಇದ್ದಾಗ ಅವು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದಾಗ ಸ್ಟಾಫ್ ನರ್ಸ್ ಬಂದು ಅವಳು ಬರೋದು ಲೇಟ್ ಆಗಿದೆ, ಟ್ರೀಟ್ಮೆಂಟ್ ಇದಂತೇನೆ ಅಲ್ಲ ಪೇಷಂಟು ಸಿಗೇ ಸರ್. ಸೊ ಹಾಫ್ ಅನ್ ಅವರ್ ಬಿಫೋರ್ ಅದೇ ವಾಟ್ಸ್ಆಪ್ ಚಾಟ್ ನಾ ನೋಡಿಲ್ಲ. ತುಂಬಾ ಇಂತ ಆರೋಪಗಳು ಬಂದಿದೆ ರಾಮಲಿಂಗಪ್ಪ ಅವರು. ಇಲ್ಲ 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 ಇಲ್ಲ, ಆದ್ರೆ ಒಂದ್ ಹೇಳ್ತೀನಿ ರಾಮಲಿಂಗಪ್ಪ ಅವರೇ, ಆ ಚಾಟ್ ಮಾಡಿದ ಚಾಟ್ ಈಗ ಅವನು ಮಾಹಿತಿ ಕಳಿಸಿದ ಲೀಕ್ ಆಯ್ತು ಅಂತ ಆತನ ಮೇಲೆ ಏನಾದ್ರೂ ಕ್ರಮ ಕೈಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಸಮರ ಸಾರಿ ಬಿಡ್ತೀವಿ ನಾವು. ಇಲ್ಲ ಇಲ್ಲ, ಆತ ಏನಿಲ್ಲ, ನಾವು ಸತ್ಯ ಹೇಳಲೇಬಾರ್ದಾಗಿದ್ರೆ ಯಾರು ಕೂಡ ಸತ್ಯ ಹೇಳಲೇಬಾರ್ದ? ನನ್ಗೆ ಗೊತ್ತಿದೆ ಸತ್ಯ ಹೇಳ್ದವ ಸತ್ತ ಇಲ್ಲಿ. ನೀವು ರಾಮಲಿಂಗಪ್ಪ ಅವರೇ, ನೀವು ಹೆಂಗೆ ಚಾಟ್ ಕಳಿಸಿದೆ ಅದೆಲ್ಲ ನೀವು ಆಲೋಚನೆ ಮಾಡಬೇಕಾಗಿರೋದು. ಹೆಂಗೆ ಆ ಮಹಿಳೆ ಸಾವಾಯ್ತು, ಏನು ಸರಿ ಮಾಡಬೇಕು ಅದರ ಬಗ್ಗೆ ನೀವು ಗಮನ ಹರಿಸಬೇಕು. ಇಲ್ಲ ಇಲ್ಲ, ನಾನು ನಿಜವಾಗಿ ಹೇಳ್ತೀವಿ, ಪೇಷಂಟ್ ಸೀರಿಯಸ್ ಇತ್ತು, ಆಲ್ರೆಡಿ ಇಂಟುಬೇಟೆಡ್ ಇದೆ, ಆಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾಗ ಜಸ್ಟ್ ಬಿಕಾಸ್ ಅವ್ರ ಸಿಸ್ಟರ್ ಬಂದಿಲ್ಲ ಲೇಟ್ ಬಂದಾಗ. ಮತ್ತೆ ಅವನಿಗೆ ಆ ಥರ ವಾಟ್ಸಪ್ ಆಗೋದಕ್ಕೆ ತಲೆ ಕೆಟ್ಟಿದೆಯಾ? ಇಲ್ಲ, ಸಿಸ್ಟರ್ ಬಂದಿಲ್ಲ ಅಂತ ಹಾಕಿದಾಗ, ಹಾಕಿದಾಗ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ವಿ. ಈಗ ವಾಟ್ಸಪ್ ಯಾಕಂಗ್ ಕಳಿಸಿದ್ರಿ, ಯಾಕೆ ಹೊರಗೆ ಲೀಕ್ ಆಯ್ತು ಅಂತ ಕ್ರಮ ಕೈಗೊಳ್ತೀರ ಅವ್ರ ಮೇಲೆ? ಹೌದೌದು, ಮೇಲ್ಟರ್ನಾಗ ಇಮಿಡಿಯೇಟ್ ನಾನೇ ನೋಡಿದ್ದೆ ವಾಟ್ಸಪ್ ನೋಡಿ, ಇಮಿಡಿಯೇಟ್ ಮೇಲ್ಟರ್ನ ಫೋನ್ ಮಾಡಿ
ಯಾಕೆ ಹಿಂಗೆ ಅಂತ ಹೇಳ್ಕೊಂಡು ಅವಾಗ ಆಲ್ರೆಡಿ ಅವಾಗ ಇದು ಮಾಡಿದ್ವಿ. ಅಲ್ಲ ಸರ್, ಈಗ ಸುದ್ದಿ ಆಯ್ತು ಎಲ್ಲರ ಕಡೆ ನಮ್ಮಿಂದ ಲೋಪ್ ಆಗಿದೆ ಅಂತ, ನಿನ್ನ ವಾಟ್ಸಪ್ ನಿಂದ ಗೊತ್ತಾಯ್ತು ಅಂತ ಹೇಳಿ, ಅವನ ವಿರುದ್ಧ ಕ್ರಮ ಏನಾದ್ರೂ ಕೈಗೊತ್ತೀರಾ ಅಥವಾ ಬೇಷ್ ಅಂತ ಹೇಳ್ತೀರಾ, ಏನ್ ಮಾಡ್ತೀರಿ? ಇಲ್ಲ, ಅವ್ ಇಬ್ಬರು ಮೇಲೆ ಸಿಸ್ಟರ್ಸ್ ಒಬ್ರು ಜಲ್ದಿ ಹೋಗಿದ್ದು, ಅವ್ಳು ಲೇಟ್ ಬಂದು ಇಬ್ಬರ ಮೇಲೆ ಆಕ್ಷನ್ ತಗೋತಾ ಇದೀವಿ. ಬಟ್ ಪೇಷಂಟ್ ಸೀರಿಯಸ್ ಇತ್ತು. ಇರ್ಲಿ ಫೈನ್, ಆದ್ರೆ ಇದು ಹೊರಗಡೆ ಬಂತು ಅನ್ನೋ ಕಾರಣಕ್ಕೆ ಸತ್ತೋಗಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಈ ಹುಡುಗ ಕಳಿಸಿದ, ಸಿಬ್ಬಂದಿ ಕಳಿಸಿದ ಅಂತ ಕ್ರಮ ಏನಾದ್ರೂ ಕೈಗೊಳ್ಳುವಂತದ್ದು ಮಾಡಿದ್ರೆ ಸರ್ ಜನ ರಿವೋಲ್ಟ್ ಆಗ್ತಾರೆ, ನನಗೆ ಗೊತ್ತಿಲ್ಲ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದಕ್ಕಾಗಿ. ಇದೇ ಆಗೋಗ್ಬಿಡುತ್ತೆ ರೀ ಪ್ರತಿ ಸಲ ಕೂಡ ಇಲ್ಲಿ, ನಾನು ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಪ್ರತಿ ಸಲ ಹಂಗೆ. ನೀವು ನೋಡಿಬೇಕಿದ್ರೆ ಸತ್ಯ ಹೇಳೋಕೆ ಯಾರಿಗೂ ಧೈರ್ಯ ಬರೋದಿಲ್ಲ. ಈ ಹುಡುಗ ಹಾಕಿರ್ತಾನಲ್ವ, ಈಗ ನಾಳೆ ಅವನೇ ಸಸ್ಪೆಂಡು, ಉಳಿದವರೆಲ್ಲ ಸೇಫ್. ಆ ತಾಯಿ 62 ವರ್ಷ ತಾಯಿ ಹೋದ್ರು, ಇವನು ಹೋದ. ಕಿಮ್ಸ್ ಕರ್ಮಕಾಂಡ ಹಿಂಗೆ ಮುಂದುವರಿಯುತ್ತೆ. ಕಿಮ್ಸ್ ಕರ್ಮಕಾಂಡ ಕೇಳಿದಿರ್ತಾನೆ, ಕಿವಿಗೆ ಬಡಿತಾ ಇರ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ಕಿಮ್ಸ್ ಕರ್ಮಕಾಂಡ, ಕಿಮ್ಸ್ ಕರ್ಮಕಾಂಡ ಏನು ಗೊತ್ತಿಲ್ಲ ನನಗೆ, ಯಾವ ಗ್ರಹಚಾರ ಕದಿದೆಯೇನೋ. ಈ ಜನಗಳು ರಿವೋಲ್ಟ್ ಆಗ್ತಾರೆ ಮಾತ್ರ ಎಲ್ಲದರಲ್ಲಿ. ಈ ಥರ ಆದರೆ ಏನ್ರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.